ಸಿನಿಮಾಗಳೇ ಮಾಡ್ಕೊಂಡು ಹೋಗ್ತೀನಿ. ರಕ್ಷಕ್ ಅವರು ವೈಯಕ್ತಿಕವಾಗಿ ತಗೊಂಡ್ರೆ ತುಂಬಾ ಅವಮಾನವನ್ನ ಎದುರಿಸಿದ್ದು ಯಾವ ಸಂದರ್ಭದಲ್ಲಿ? ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ನೀವು ಮೀಡಿಯಾದವ್ರು ಬರಲೇಬೇಡಿ, ಯಾಕಂದ್ರೆ ಇದು ಮೊದಲು ಮೀಡಿಯಾದವ್ರು ಮಾಡಿದ್ದಾರೆ. ತುಂಬ ಆಗಿದೆ ಲೈಫಲ್ಲಿ, ಅದು ಹೇಳ್ಕೊಳಕ್ ಇಷ್ಟ ಇಲ್ಲ. ಅದು ಹೇಳ್ಕೊಂಡ್ರೆ ಸಿಂಪತಿ ಅಂತಾನು ಹೇಳ್ತಾರೆ, ಅದು ಮನಸ್ಸಲ್ಲೇ ಇದೆ. ಅದು ಯಾವ ಟೈಮಲ್ಲಿ ಎಲ್ಲಿ ಮಾಡಬೇಕು, ಹೆಂಗ್ ಮಾಡಬೇಕು, ಅದು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅದು ನಾನು ಮಾಡೇ ಮಾಡ್ತೀನಿ. ಕ್ಷಕ್ ಬುಲೆಟ್ ಏನ್ ಕೇಳಕ್ ಬಂದಿದ್ದೀನಿ ಅವರು ಖಂಡಿತವಾಗಿಯೂ ಫೈನಲ್ ವರೆಗೆ ಇರ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಹೊರಗೆ ಬರೋದಿಲ್ಲ ಅಂತೆಲ್ಲ ಸುಮಾರು ಜನ ಅನ್ಕೊಂಡಿದ್ರು. ಆದ್ರೆ ಒಂದು ಶಾಕಿಂಗ್ ಆಯ್ತು, ವೋಟಿಂಗ್ ಅಲ್ಲಿ ನಿಮ್ಗೆ ತುಂಬಾ ವೋಟ್ ಕಡಿಮೆ ಬರುತ್ತೆ, ಸೊ ವೋಟ್ ಕಮ್ಮಿ ಬರುತ್ತೆ, ಸೊ ನೀವು ಮನೆಯಿಂದ ಹೊರಗಡೆ ಬರಲೇಬೇಕಾಗುತ್ತೆ, ನಾಮಿನೇಟ್ ಆಗ್ತೀರಾ ಎಲ್ಲ ಹೌದು. ನಿಮ್ ಪ್ರಕಾರ ಇದು ಎಲ್ಲ ಒಂದ್ ಕಡೆ ಇಷ್ಟು ಕಮ್ಮಿ ಬರುತ್ತಾ ನನಗೆ ಅಂತಾನು ಅನ್ಸಿರ್ಬಹುದು, ಅದ್ರ ಬಗ್ಗೆನೆ ಕೇಳ್ತೀನಿ. ವೋಟಿಂಗ್ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನನಗೆ ಮುಂಚೆ ಯಾರಿಗೂ ವೋಟ್ ಹಾಕಿ ಮತ್ತೊಂದು ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇವಾಗ ಈ ವರ್ಷದ ದಿನ ನನಗೆ ಗೊತ್ತಾಗಿದ್ದು ವೋಟ್ ಹಾಕಿದ್ರೆ ಈ ತರ ಈ ತರ ಆಗುತ್ತೆ ಅಂತ. ನನಗೆ ಅದೇ ಇವತ್ತಿಗೂ ನನಗೆ ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಂಡಿದ್ದೆ. ಅಷ್ಟು ಕಮ್ಮಿ ವೋಟ್ ಬರಕ್ಕೆ ನಂಗೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನೀವೆಲ್ಲರೂ ನೋಡಿ ಹೇಳ್ತೀರ, ಆಚೆ ನನ್ನ ಪ್ರೀತಿಯ ಜನಗಳಾಗಿದ್ದಾರೆ, ನಮ್ಮ ತಂದೆ ಅಭಿಮಾನಿಗಳಾಗಿದ್ದಾರೆ, ನನ್ನ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್, ಫ್ರೆಂಡ್ಸ್ ಪ್ರತಿಯೊಬ್ರು ವೋಟ್ ಹಾಕಿರ್ತಾರೆ. ಅಷ್ಟು ಜನ ಹಲೋ ಪರಿಜ್ಞಾನ ಬೇಡ, ಇಫ್ ದೇ ಟ್ರೈ ಟು ಟಾಕ್ ರಬ್ಬಿಶ್ ವಿ ವಿಲ್ ಟಾಕ್ ರಬ್ಬಿಶ್. ಮತ್ತೆ ಭೇಟಿಯಾಗೋಣ, ನಮಸ್ಕಾರ. ಮ್ಯೂಸಿಕ್.